ಪ್ರಿಯರೇ, ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸುವವನಾಗಿದ್ದೇನೆ. ಶಿಲುಬೆ ಕುರಿತು ಮಾತನಾಡುವುದಾದರೆ, ಶಿಲುಬೆಯ ಧ್ಯಾನಗಳು, ಈ ಕಳೆದ ಈ ಸಂಕಟದ ದಿನಗಳು ಏನಿದ್ದಾವೆ, ಲೆಂಟ್ ಡೇಸ್ ಅಂತ ನಾವೇನನ್ನು ಕರಿತೇವೆ, ಈ ಲೆಂಟ್ ಡೇಸಲ್ಲಿ ಶಿಲುಬೆಯ ಕುರಿತಾಗಿ ಧ್ಯಾನವನ್ನು ಮಾಡುವಂಥದ್ದು ವಾಡಿಕೆ. ಶಿಲುಬೆ ಅನ್ನುವುದನ್ನು ನಾವು ಯೋಚನೆ ಮಾಡಿದರೆ ಅದು ಆಶೀರ್ವಾದ. ಶಿಲುಬೆ ನಮ್ಮನ್ನು ಸಂಕಟಗಳಿಂದ ಬಿಡಿಸುವಂತಹ ಒಂದು ಪರಿ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ವಿಶ್ವದ ಉದ್ದಗಲಕ್ಕೂ ನಾವು ನೋಡುವುದಾದರೆ ಶಿಲುಬೆಯ ಕುರಿತು ಅನೇಕ ಸಂಶೋಧನೆಗಳು ನಡೆದಿದೆ. ಅನೇಕ ಸಂಶೋಧನೆಗಳಲ್ಲಿ ನಾವು ದೇವರ ಕುರಿತು, ದೇವರ ಯೇಸು ಕ್ರಿಸ್ತನ ಕುರಿತು ನಾವು ಅನೇಕ ವಾಗ್ದಾನಗಳನ್ನು ಗಮನಿಸಿದ್ದೇವೆ. ಯೇಸು ಕ್ರಿಸ್ತನ ಜೀವಿತವನ್ನು ನಾವು ನೋಡುವುದಾದರೆ, ನೀವು ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಿದ್ದು ಸತ್ಯ ಅನ್ನುವಂಥದ್ದನ್ನು ನಾವು ಬಹಳ ಸ್ಪಷ್ಟವಾಗಿ ನೋಡುತ್ತೇವೆ. ಪ್ರಿಯರೇ, ದೇವರು ಶಿಲುಬೆಗೆ ಏರಿದಂಥ ಸಾವು ಸಹ ದೇವರು ಹೇಳ್ತಾರೆ, ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನನ್ನನ್ನು ಶಿಲುಬೆಗೆ ಏರಿಸಿದವರನ್ನು ಕ್ಷಮಿಸು. ಇಷ್ಟೊಂದು ಅತ್ಯದ್ಭುತವಾದಂಥ ಮಾತು ಅಂತಂದರೆ, ಈ ಭೂಮಿಯ ಮೇಲೆ ಜ್ಞಾನ ಹಾಗೂ ಶಾಂತಿ ಇವೆರಡೂ ಧರ್ಮದಿಂದ ಉದಯವಾಯಿತು ಎಂಬುದನ್ನು ನಾವು ನೋಡ್ತೇವೆ. ಆದರೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮೌನವಾಗಿದ್ದರು, ಮೌನವಾಗಿ ಇದ್ದಿದ್ದನ್ನು ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ಮೌನದ ಸಂಕೇತ ಅದು ಶಾಂತಿ, ಶಾಂತಿಯನ್ನು ಈ ಲೋಕಕ್ಕೆ ಹಂಚುವುದಕ್ಕೆ ಬಂದಂಥ ಮಹಾಸಂತ ಯೇಸು ಕ್ರಿಸ್ತ. ಎಷ್ಟು ಚಂದ ಅಂತಂದರೆ, ದೇವರು ತ್ಯಾಗದ ಪ್ರತೀಕವಾಗಿದ್ದಾರೆ. ಶಿಲುಬೆ ಶುಭ ಸಂಕೇತ, ಶಿಲುಬೆ ಮೃತ್ಯವನ್ನು ಜಯಿಸುವಂಥದ್ದು ಎಂಬುದನ್ನು ನಾವು ನೋಡ್ತೇವೆ. ಇವತ್ತು ಶಿಲುಬೆಯ ಕುರಿತು ಅನೇಕರು ಅನೇಕ ಮಾತುಗಳನ್ನು ಮಾತನಾಡ್ತಾರೆ. ಆದರೆ ದೇವರು ಕ್ರಿಸ್ತನ ದನಿ ಅಂತಂದರೆ, ದೇವರು ನಮಗಾಗಿ ಶಿಲುಬೆಯ ಹಾದಿಯಲ್ಲಿ ನಡೆದಂಥದ್ದಿದೆಯಲ್ಲ ಅದು ಸತ್ಯ. ಶಿಲುಬೆ ನಮ್ಮನ್ನು ಅನೇಕ ಪ್ರಶ್ನೆಗಳನ್ನು ಹುಟ್ಟು ಹಾಕ್ತದೆ. ಶಿಲುಬೆ ನಮ್ಮನ್ನು ಸಮಾಧಾನದ ಕಡೆ ನಡೆಸುವಂತಾಗಬೇಕಾಗ್ತದೆ. ಶಿಲುಬೆಯ ಧ್ಯಾನ, ಶಿಲುಬೆ ಎಗರ್ಜಿ, ಈ ಶಿಲುಬೆ ನಮ್ಮನ್ನು ಔಚಿತ್ಯದ ಕಡೆಗೆ ನಡೆಸುವುದಾದರೆ, ಶಿಲುಬೆ ನಮ್ಮನ್ನು ಸಮಾಧಾನದ ಕಡೆಗೆ ನಡೆಸುವುದಾದರೆ, ಶಿಲುಬೆ ನಮ್ಮನ್ನು ಉನ್ನತಕ್ಕೆ ಉಜ್ಜೀವನಕ್ಕೆ ನಡೆಸುವಂತಾದರೆ ಸಾರ್ಥಕವಾಗ್ತದೆ ಪ್ರಿಯರೇ. ಯಾಕಂದರೆ ದೇವರು ಮೌನವಾಗಿ ಎಲ್ಲ ಸಂಕಟವನ್ನು, ಎಲ್ಲ ನೋವನ್ನು, ಎಲ್ಲ ಹಿಂಸೆಯನ್ನು ಸಹಿಸಿಕೊಂಡ್ರು ಪ್ರಿಯರೇ. ಯಾರಿಗಾಗಿ? ನಮಗಾಗಿ, ನಿಮಗಾಗಿ ಆತನ ರಕ್ತವನ್ನು ಚೆಲ್ಲಿದರು. ಆತನ ರಕ್ತ ಚೆಲ್ಲುವಂಥ ಸಮಯದಲ್ಲೂ ಸಹ ದೇವರು ಮೌನವಾಗಿದ್ದರು. ಈ ಶಿಲುಬೆಯ ಧ್ಯಾನ ಅಮೂಲ್ಯವಾದದ್ದು. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟ್ಯಾನುಕೋಟಿ ಸ್ತೋತ್ರ ಸ್ವಾಮಿ. ಈ ಶ್ರಮದ ದಿನಗಳು ದೇವರೇ, ಈ ಶ್ರಮದ ದಿನಗಳಲ್ಲಿ ಲೆಂಟ್ ಡೇಸ್ ಅಂತ ಏನು ಕರೀತಾರಪ್ಪ, ಈ ಶ್ರಮದ ದಿನಗಳಲ್ಲಿ ಸ್ವಾಮಿ ಶಿಲುಬೆಯ ಧ್ಯಾನದ ಕುರಿತು ಮಾತನಾಡಲು ನೀವು ಕೊಟ್ಟಂಥ ಮಹಾಕೃಪೆಗಾಗಿ ಕೋಟ್ಯಾನುಕೋಟಿ ಸ್ತೋತ್ರ ಸ್ವಾಮಿ. ದೇವಾ, ನೀವು ಶಿಲುಬೆಯ ಮೇಲೆ ಸುರಿಸಿದಂಥ ರಕ್ತಕ್ಕಾಗಿ ವಂದನೆಗಳು ಸ್ವಾಮಿ. ಮಹೋನ್ನತನೆ ವಂದನೆಗಳು ಸ್ವಾಮಿ. ರಾಜ ವಂದನೆಗಳು ಸ್ವಾಮಿ. ಯಾರ್ಯಾರು ದೇವರೇ ಈ ಮುಂಜಾನೆಯ ಸಮಯದಲ್ಲಿ ಸ್ವಾಮಿ ಈ ನೇರ ಪ್ರಸಾರವನ್ನು ನೋಡ್ತಾ ಇದ್ದಾರಪ್ಪ, ಅವರಿಗೆ ದೇವರೇ ವಿಶೇಷವಾಗಿ ಸ್ವಾಮಿ ನಿಮ್ಮ ರಕ್ತದ ಮೂಲಕ ಒಂದು ಸಮಾಧಾನವನ್ನು ಕೊಡು ಸ್ವಾಮಿ, ಒಂದು ಬಾಳ್ವೆಯನ್ನು ಕೊಡು ಸ್ವಾಮಿ, ಒಂದು ನೆಮ್ಮದಿಯನ್ನು ಕೊಡು ಸ್ವಾಮಿ. ದೇವಾ, ಈ ಶಿಲುಬೆಯ ಹಾದಿಯ ದಿನಗಳಲ್ಲಿ ಸ್ವಾಮಿ
ನಿಮ್ಮನ್ನ ಮಕ್ಕಳು ಅರ್ಥ ಮಾಡಿಕೊಳ್ಳುವಂಥ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಯಾರ್ಯಾರು ದುಃಖದಿಂದಿದ್ದಾರೋ, ಯಾರ್ಯಾರು ನೋವಿನಿಂದಿದ್ದಾರೋ, ಯಾರ್ಯಾರು ಸಂಕಟದಿಂದಿದ್ದಾರೋ, ಯೇಸುವೆ ನೀವು ಹೇಳಿರುವ ಹಾಗೆ ಸ್ವಾಮಿ ನಿಮ್ಮ ಎಲ್ಲ ದುಃಖಗಳು ಸಂತೋಷವಾಗಿ ಮಾರಲ್ಪಡುವು ಎಂಬುದಾಗಿ ನಡೆಸು ಸ್ವಾಮಿ. ಅಪ್ಪ ಸುಖ ಕೊಡಪ್ಪ, ಅಪ್ಪ ಬಲ ಕೊಡಪ್ಪ. ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ ದೇವರೇ, ಮಕ್ಕಳನ್ನು ನನ್ನೆಡೆಗೆ ಬಿಡಿ ಎಂಬುದಾದಂತೆ ದೇವರೇ. ಆ ಮಕ್ಕಳ ಪರೀಕ್ಷೆಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನಪ್ಪ. ಸಹಾಯ ಮಾಡು ದೇವರೇ, ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ಅವರು ಓದಿದ್ದು ನೆನಪಿನಲ್ಲಿಟ್ಕೊಂಡು ಪರೀಕ್ಷೆಗಳಲ್ಲಿ ಬರುವಂಥ ಕೃಪೆಯನ್ನು ಅನುಗ್ರಹಿಸ್ತಿರಂತ ನಾನು ಬಲವಾಗಿ ನಂಬುತ್ತಾ ದೇವಾ, ನನ್ನನ್ನು ನಾನು ಒಪ್ಪಿಸಿಕೊಟ್ಟು ನನ್ನನ್ನು ನಾನು ತಲೆ ತಗ್ಗಿಸಿ ತಮ್ಮನ್ನು ಹೆಚ್ಚಿಸ್ತಾ ನಜರೀತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೆ ಪರಮ ತಂದೆಯೇ. ಅಮೇನ್, ಅಮೇನ್, ಅಮೇನ್. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಸೆವೆನ್ ಲ್ಯಾಬ್ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಒತ್ತದನ್ನು ಮರಿಬೇಡಿ. ನಿಮಗಾಗಿ ನಾನು ಪ್ರಾರ್ಥಿಸೋಕ್ಕೆ ಸಿದ್ಧವಿದ್ದೇನೆ. ನಮಸ್ಕಾರ.